ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 10 ಪೇಜ್ ನಂಬರ್ 121. ಪರಿಪೂರ್ಣ ಮಾನವ ಜೀವಿಯ ಪರಿಪೂರ್ಣವಾದ ಸಾಮರಸ್ಯಗಳು ಶಕ್ತಿ ಮತ್ತು ಬಲವನ್ನು ಅನಿರ್ದಿಷ್ಟವಾಗಿ ಹೊಸ ಮತ್ತು ಆಸಕ್ತಿಕರ ವಿವಿಧ ಸಂಗತಿಗಳ ಮೇಲೆ ಉಪಯೋಗಿಸಬಹುದು ಮತ್ತು ಜ್ಞಾನ ಮತ್ತು ಕೌಶಲ್ಯತೆಗಳು ವ್ಯಾಪಕವಾಗಿ ಹೆಚ್ಚಿಸಬಹುದು. ಆದರೆ ಅಂತಹ ಜ್ಞಾನ ಮತ್ತು ಶಕ್ತಿಯ ಹೆಚ್ಚಳವು ಪ್ರಕೃತಿ ಸ್ವಭಾವದ ಬದಲಾವಣೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಅಥವಾ ಅದನ್ನು ಪರಿಪೂರ್ಣತೆಗಿಂತ ಹೆಚ್ಚಾಗಿ ಮಾಡುವುದಿಲ್ಲ. ಅದು ಸರ್ವಸಂಪೂರ್ಣವಾದ ಮಾನವ ಶಕ್ತಿಯ ವಿಸ್ತರಣೆ ಮಾತ್ರವೇ ಆಗಿರುತ್ತದೆ. ಜ್ಞಾನ ಮತ್ತು ಕೌಶಲ್ಯವು ನಿಸ್ಸಂದೇಹವಾಗಿ ಮಾನವನಿಗೆ ಎಲ್ಲ ನಿತ್ಯ ನಿರಂತರತೆಗೂ ಆಶೀರ್ವಾದ ಸವಲತ್ತು. ಆದಾಗ್ಯೂ ಆತನು ಇನ್ನೂ ಮಾನವನಾಗಿಯೇ ಇರುತ್ತಾನೆ ಮತ್ತು ಈಗಾಗಲೇ ಹೊಂದಿರುವ ಮಾನವ ಸ್ವಭಾವದ ಶಕ್ತಿಯನ್ನು ಹೆಚ್ಚು ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳಲು ಮಾತ್ರ ಕಲಿಯುವವನಾಗಿದ್ದಾನೆ. ಆತನ ವಿಶಾಲವಾದ ಮಿತಿಯನ್ನು ಮೀರಿ ಆತನು ಮುಂದುವರಿಯಲು ಬಯಸುವಂತಿಲ್ಲ ಅಥವಾ ಆತನು ಅಪೇಕ್ಷಿಸುವುದಿಲ್ಲ ಮತ್ತು ಆತನ ಆಕಾಂಕ್ಷೆಗಳನ್ನು ತನ್ನ ಶಕ್ತಿಯ ವ್ಯಾಪ್ತಿಗೆ ಸೀಮಿತಗೊಂಡಿರುತ್ತದೆ. ಯೇಸುವು ಒಬ್ಬ ಮನುಷ್ಯನಾಗಿ ಸರ್ವಸಂಪೂರ್ಣನಾದ ಮಾನವನ ಸ್ವಭಾವಕ್ಕೆ ಉತ್ತಮವಾದ ಉದಾಹರಣೆಯಾಗಿದ್ದನು ಮತ್ತು ಆತನ ಆ ಸ್ವಭಾವಕ್ಕೆ ಮನುಕುಲದ ಜನಸಮೂಹವನ್ನು ಪುನರ್ವಶಪಡಿಸಲಾಗುತ್ತದೆ. ಆದಾಗ್ಯೂ ಆತನ ಪುನರುತ್ಥಾನದ ನಂತರದ ಆತನ ಭವ್ಯವಾದ ದೈವಿಕ ಸ್ವಭಾವದ ಉದಾಹರಣೆಯಾಗಿದ್ದಾನೆ ಮತ್ತು ಇದನ್ನು ಪುನರ್ಸ್ಥಾಪನೆಯಲ್ಲಿ ಜಯ ಹೊಂದುವ ಸಭೆಯು ಆತನೊಂದಿಗೆ ಭಾಗಿಯಾಗುತ್ತದೆ. ಪ್ರಸ್ತುತ ಯುಗವು ಮುಖ್ಯವಾಗಿ ಈ ವರ್ಗದವರ ಅಭಿವೃದ್ಧಿಗೆ ಮೀಸಲಾಗಿರುವುದರಿಂದ ಸ್ವಭಾವದ ಬದಲಾವಣೆಯನ್ನು ನೀಡುವುದರಿಂದ ಮತ್ತು ಅಪೋಸ್ತಲರ ಪತ್ರಿಕೆಗಳು ಈ ಚಿಕ್ಕ ಹಿಂಡಿನ ದೃಷ್ಟಾಂತವಾಗಿ ನಿವೇದಿಸಲ್ಪಟ್ಟಿರುವುದರಿಂದ ಈ ಆಯ್ಕೆಯಾದ ತಂಡವು ಪೂರ್ಣಗೊಳ್ಳುವುದರೊಂದಿಗೆ ದೇವರ ಯೋಜನೆಯು ಮುಕ್ತಾಯಗೊಳ್ಳುತ್ತದೆ ಎಂದು ನಿರ್ಣಯಿಸಲಾಗದು. ಮತ್ತೊಂದೆಡೆ ನಾವು ವಿರುದ್ಧವಾಗಿ ತೀವ್ರತೆಗೆ ಹೋಗಬಾರದು ಮತ್ತು ದೈವ ಸ್ವಭಾವದ ಆತ್ಮಿಕ ದೇಹಗಳು ಮುಂತಾದವುಗಳಿಗೂ ಮಾಡಿರುವ ವಿಶೇಷ ವಾಗ್ದಾನಗಳು ಮನುಕುಲದ ಎಲ್ಲರಿಗೂ ದೇವರ ಸಂಕಲ್ಪವಾಗಿದೆ ಎಂದು ಭಾವಿಸಬಾರದು. ಇವರುಗಳಿಗೆ ಚಿಕ್ಕ ಹಿಂಡಿಗೆ ಮನುಕುಲದ ಎಲ್ಲ ಮಾನವ ಜಾತಿಯವರಿಗೆ ಮಾಡಿರುವ ಅಮೂಲ್ಯವಾದ ವಾಗ್ದಾನಗಳಿಗಿಂತ ಹೆಚ್ಚಿನ ಮತ್ತು ಉತ್ಕೃಷ್ಟ ವಾಗ್ದಾನಗಳಿವೆ. ಸತ್ಯವಾಕ್ಯವನ್ನು ಸರಿಯಾಗಿ ಬೋಧಿಸುವಂತೆ ಪರಿಶುದ್ಧ ಗ್ರಂಥಗಳು ಚಿಕ್ಕ ಹಿಂಡಿನವರ ದೈವಿಕ ಸ್ವಭಾವದ ಸರ್ವಸಂಪೂರ್ಣತೆಯನ್ನು ಮತ್ತು ಪುನರ್ಸ್ಥಾಪಿಸಲಾದ ಲೋಕದಲ್ಲಿ ಮಾನವ ಸ್ವಭಾವದ ಪರಿಪೂರ್ಣತೆಯನ್ನು ಗ್ರಹಿಸುತ್ತದೆ ಎಂಬುದು ಎರಡು ಪ್ರತ್ಯೇಕವಾದ ಸಂಗತಿಗಳು ಎಂಬುದನ್ನು ನಾವು ಗುರುತಿಸಬೇಕು. ನಾವೀಗ ಹೆಚ್ಚು ವಿಶಿಷ್ಟವಾಗಿ ಆತ್ಮಿಕ ಜೀವಿಗಳೆಂದರೇನು, ಅವುಗಳ ಶಕ್ತಿಗಳೇನು ಮತ್ತು ಅವುಗಳು ಯಾವ ಕಟ್ಟಳೆಯಲ್ಲಿ ಒಳಪಟ್ಟಿದೆ ಎಂಬುದನ್ನು ವಿಚಾರಿಸಬೇಕು. ಅನೇಕರಿಗೆ ಆತ್ಮಿಕ ಜೀವಿಗಳ ಸ್ವಭಾವವು ಅರ್ಥವಾಗದ ಕಾರಣ ಅವುಗಳ ಕಟ್ಟುಕತೆಗಳೆಂಬ ಭಾವಿಸುತ್ತದೆ. ಈ ಪ್ರಸ್ತಾಪದ ಬಗ್ಗೆ ಮೂಢನಂಬಿಕೆಗಳು ಬಳಕೆಯಲ್ಲಿವೆ. ಆದರೆ ಪೌಲನಿಗೆ ಅಂತಹ ಆಲೋಚನೆಗಳಿದ್ದಂತೆ ಕಂಡುಬರುವುದಿಲ್ಲ. ಆತನು ಮಾನವ ಜೀವಿಗಳು ಶ್ರೇಷ್ಠವಾದ ಆತ್ಮಿಕ ಸಂಗತಿಗಳು ಅರ್ಥ ಮಾಡಿಕೊಳ್ಳಲಾರರು ಎಂಬುದಾಗಿ ತಿಳಿದಾಗಿಯೂ 1 ಕೊರಿಂಥ 2:14 ಯಾವುದೇ ಕಟ್ಟುಕತೆಯ ಅಥವಾ ಮೂಢನಂಬಿಕೆಯ ಅಭಿಪ್ರಾಯಗಳ ವಿರುದ್ಧ ರಕ್ಷಿಸುವುದಕ್ಕಾಗಿ ಆತನು ಸರಳವಾಗಿ ಆತ್ಮಿಕ ದೇಹವು ಮಾತ್ರವಲ್ಲದೆ ಸ್ವಾಭಾವಿಕ ದೇಹಗಳು, ಪರಲೋಕದ ಮತ್ತು ಭೂಲೋಕದ ದೇಹಗಳು ಮತ್ತು ಭೂಲೋಕದ ಮತ್ತು ಪರಲೋಕದ ಮಹಿಮಾ ದೇಹಗಳು ಅವೇ ಎಂದು ಸ್ಪಷ್ಟವಾಗಿ ಹೇಳಿದ್ದಾನೆ. ಭೂಲೋಕದ ಮಹಿಮೆ ನಾವು ಕಂಡುಕೊಂಡಂತೆ ಮೊದಲ ಆದಾಮನ ಪಾಪದ ನಿಮಿತ್ತ ಅಳೆದು ಹೋಯಿತು ಮತ್ತು ಅದು ಮಾನವ ಕುಲಕ್ಕೆ ಕರ್ತನಾದ ಯೇಸು ಕ್ರಿಸ್ತ ಮತ್ತು ಆತನ ಮೊದಲಗಿತ್ತಿಯ ಶಿರಸ್ಸಾದ ಕ್ರಿಸ್ತನು ಮತ್ತು ಆತನ ದೇಹದ ಮೂಲಕ ಸಹಸ್ರ ಮನೋಯುಗದಲ್ಲಿ ಪುನರ್ವಶಗೊಳ್ಳಬೇಕಾಗಿದೆ. ಪರಲೋಕದ ಮಹಿಮೆಯನ್ನು ಆತ್ಮಿಕನಿಂದ ವಾಕ್ಯದ ಮೂಲಕ ನಂಬಿಕೆಯ ಕಣ್ಣುಗಳಿಗೆ ಶ್ರುತಪಡಿಸಲಾಗದಿರುವುದನ್ನು ಹೊರತುಪಡಿಸಿ ಇನ್ನೂ ಕಾಣಲಾಗಲಿಲ್ಲ. ಈ ಮಹಿಮೆಗಳು ನಿಶ್ಚಿತವಾದವುಗಳು ಮತ್ತು ವಿಭಿನ್ನವಾದವುಗಳು. 1 ಕೊರಿಂಥ 15:38-39 ಸ್ವಾಭಾವಿಕವಾದ ಲೌಕಿಕವಾದ ಭೂಲೋಕದ ದೇಹಗಳು ಯಾವುದೆಂದು ನಿಮಗೆ ಸ್ವಲ್ಪ ಮಟ್ಟಿಗೆ ತಿಳಿದಿದೆ, ಯಾಕೆಂದರೆ ಈಗ ಅಂತಹದನ್ನು ನಾವು ಹೊಂದಿದ್ದೇವೆ. ಆದರೂ ಅವುಗಳ ಪರಿಪೂರ್ಣ ಮಹಿಮೆಯನ್ನು ಅಂದಾಜಿಸಬಹುದು. ಅವು ಮಾಂಸ, ರಕ್ತ ಮತ್ತು ಮೂಳೆಗಳಿಂದ ಕೂಡಿದ್ದಾಗಿದೆ, ಯಾಕೆಂದರೆ ದೇಹದಿಂದ ಹುಟ್ಟಿದ್ದು ದೇಹವೇ. ಅವುಗಳು ಎರಡು ವಿಭಿನ್ನ ರೀತಿಯ ದೇಹಗಳಾಗಿರುವುದರಿಂದ ಆತ್ಮಿಕ ದೇಹ ಮತ್ತು ಅದು ಏನೇ ಆಗಿರಲಿ ಅದು ಮಾಂಸ
ರಕ್ತ ಮತ್ತು ಮೂಳೆಯಿಂದ ಮಾಡಲ್ಪಟ್ಟಿದ್ದಲ್ಲ, ಅವುಗಳು ಪರಲೋಕಕ್ಕೆ ಸಂಬಂಧಪಟ್ಟಂತಹ ಆತ್ಮಿಕ ಶರೀರಗಳು. ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಆದರೆ ಆತ್ಮಿಕ ದೇಹ ಎಂದರೇನು ಎಂಬುದು ನಮಗೆ ತಿಳಿದಿಲ್ಲ. ಈಗ ನಾವು ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವು ಅದು ನಮಗೆ ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆಂದು ಬಲ್ಲೆವು. ಯೋಹಾನ 3:6 ಹಾಗೂ 1 ಯೋಹಾನ 3:2 ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.